ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಸಿಇಟಿ ಗೆ ಸಂಬಂಧಪಟ್ಟ ಅಂದ್ರೆ ಇಂಜಿನಿಯರಿಂಗ್ ನಲ್ಲಿ ಸೀಟ್ ಹೆಚ್ಚಳವಾಗಿದೆಯೋ ಅಥವಾ ಇಲ್ಲೋ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಸೊ ಒಟ್ಟಾಗಿ ಹೇಳಬೇಕು ಅಂದ್ರೆ 908 ಸೀಟುಗಳಲ್ಲಿ ಹೆಚ್ಚಳವಾಗಿವೆ ಸೊ ಮತ್ತೆ ಕೆಲವು ಬೇಡಿಕೆ ಇಲ್ಲದಂತ ಸೀಟುಗಳು ಸಹ ಕಡಿಮೆ ಆಗಿರುವಂತದ್ದು ಯಾವ ಒಂದು ಕೋರ್ಸ್ ಗೆ ಹೆಚ್ಚಿಗೆ ಬೇಡಿಕೆ ಇಲ್ಲೋ ಅಲ್ಲಿ ಸೀಟುಗಳು ಕಡಿಮೆ ಆಗಿವೆ ಸೊ ಎಲ್ಲಿ ಹೆಚ್ಚಾಗಿದಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಗೆ ಬಹಳ ಬೇಡಿಕೆ ಆಗಿರುವಂತ ಒಂದು ಕೋರ್ಸ್ ಆಗಿರೋದ್ರಿಂದ ಅಲ್ಲಿ 25% ಅಲ್ಲಿ ಸೀಟ್ ಹೆಚ್ಚಳವಾಗಿದೆ ಸೊ ಒಟ್ಟಾರಾಗಿ ನಮ್ಮ ಇಂಜಿನಿಯರಿಂಗ್ ಟೋಟಲ್ ನೋಡಿದಾಗ 56947 ಸೀಟುಗಳು ಇದ್ದವು ಮೊದಲು ಲಾಸ್ಟ್ ಇಯರ್ನ ಅಕಾಡೆಮಿಕ್ ಇಯರ್ ನೋಡಿದ್ರೆ ಬಟ್ ಈ ವರ್ಷ 57855 ಸೀಟುಗಳಲ್ಲಿ ಆಗಿದೆ ಸೊ ಇದರಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ 25% ಅಲ್ಲಿ ಸೀಟುಗಳು ಹೆಚ್ಚಳವಾಗಿರುವಂಥದ್ದು ಮತ್ತು ಸರ್ಕಾರಿ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ನಾನು ನೋಡಿದಾಗ ಸೊ ಮೊದಲು 18 ಅಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು ಈಗ 22 ಸಂಖ್ಯೆಗೆ ಅದು ಏರಿರುವಂಥದ್ದು ಸೊ ಹಾಗಾಗಿ ಸರ್ಕಾರಿ ಕಾಲೇಜಿನಲ್ಲಿದ್ದ 4841 ಸೀಟುಗಳಿಂದ ಈಗ 5397ಕ್ಕೆ ಹೆಚ್ಚಳವಾಗಿರುವಂಥದ್ದು ಸೊ ಇನ್ನು ಮೊದಲು ಸಹ ಮೆನ್ಷನ್ ಮಾಡಿದ್ದೇನೆ ಕೆಲವು ಬೇಡಿಕೆ ಇಲ್ಲರುವಂಥ ಸೀಟುಗಳು ಕಡಿಮೆ ಮಾಡಿದರೆ ಒಟ್ಟಾಗಿ ಹೇಳಬೇಕಂದ್ರೆ 908 ಸೀಟುಗಳಲ್ಲಿ ಹೆಚ್ಚಳವಾಗಿರುವಂಥದ್ದು ಕರೆಕ್ಟಾಗಿ ಅಂಕಿಅಂಶಗಳು ಇಲ್ಲ ಅನ್ಕೋತೀನಿ ಸರಿಯಾಗಿ ಟೈಪ್ ಆಗಿಲ್ಲ ಒಟ್ಟಾಗಿ ಹೇಳಬೇಕಂದ್ರೆ ಕಂಪ್ಯೂಟರ್ ಸೈನ್ಸಲ್ಲಿ ಇಲ್ಲಿ ಸೀಟುಗಳನ್ನು ಹೆಚ್ಚಳ ಮಾಡಲಾಗಿದೆ ಸೊ ಉನ್ನತ ಶಿಕ್ಷಣ ಸಚಿವರು ಪ್ರೆಸ್ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಇದು ನ್ಯೂಸ್ ಪೇಪರ್ನಲ್ಲಿ ಬಂದಿದೆ ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಗುಡ್ ನ್ಯೂಸ್ ಅನಿಸಿದರೆ ಲೈಕ್ ಮಾಡಿ ಮ್ಯಾಗ್ಝಿನಲ್ಲಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಪ್ ಟು ನಿಮಗೆ ಕೌನ್ಸಿಲಿಂಗ್ ಮುಗಿಯವರೆಗೂ ಗೈಡ್ ಮಾಡ್ತಾ ಇರ್ತೇನೆ ಮತ್ತೊಂದು ಮುಂದೆ ಬಿಡಲಿ ಟೇಕ್ ಕೇರ್ ಬಾಯ್.